ಸಾಮಾನ್ಯವಾದದೆ ಹೇಳು. ಜಿತಿರಾದಾದರ ಸದೈವ ಗದೈದು ಈ ಗದಾದಂಡ ಕೈಗೆ ಬಂದದ್ದೇ ತಡ. ಪೂಜಾ ಸ್ಫೂರಿಸುವುದಕ್ಕೆ ಪ್ರಾರಂಭವಾಯಿತು. ಕೋಳ ತೀಟೆ ಯಾರಿಗೆ ಸಾಗುವುದು ಎಂಬುದಾಗಿ ಭಾವಿಸಿದೆವು. ಕಂಡುಕೊಂಡ ದಾರಿ ಒಂದು ದಿಕ್ಕು ಜಯ ಮಾಡಬೇಕೆಂಬುದಾಗಿ ಹೋದೆವು ಭೂಲೋಕಕ್ಕೆ. ಅಲ್ಲಿರುವ ಧರಣಿ ಬಾಲಕರ ಧರ್ಮವನ್ನು ಮುರಿದು ಅವರಿಂದ ಬೇಕಾದಷ್ಟು ಪಡೆದು ಮತ್ತೆ ಹಿಡಿದ ತೆರಿಗೆಲವು Thank you.
ಆಕಾಶದ ಅಂಚಿನಲ್ಲಿರುವ ಮಿಂಚಿನ ಬಂದಿರುವ ಸತಿದೇವಿಯ ಕೈಯಲ್ಲಿರುವ
ಅಂದದ ಚಂದದ ರನ್ನದ ಹೊನ್ನ ಗಂಗಡಿ ನಮ್ಮ ಕಣ್ಣ ಮುಂದೆ ನಿಂತಿದೆಯು. ಚೆಲುವಿಕೆ ಚೈತನ್ಯೋ ಪರಿಮಳದ ಪುತ್ತಣಿಯೋ ವರ ರಸ ಸಾಕಾರ ಗೌರವೋ ಎಂಬ ಹಾಗೆ ವಾಸವಾಯಿತು. ಅವಳ ಸೌಂದರ್ಯವನ್ನು ನೋಡಬೇಕಿತ್ತು. ಹೇಗಿತ್ತು? ಸುರಶಿಲ್ಪಿಯಾದ ವಿಶ್ವಕರ್ಮ ಅವರ ಕುಶಲ ಕಲೆಗಾರಿಕೆಯ ಕುಸುರಿ ಕಾಯಕ ಬಂದು ಕಾಂಚನ ಕನ್ಯೆ ಕಾಯದಲ್ಲಿ ಮಾಯದ ಕಳೆಗೂಡಿ ಕಣ್ಣ ಮುಂದೆ ಕಾಣುತ್ತಿರುವಳು. ರಸಿಕ ಕವಿಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾವಿನಿ ಕನ್ನಿಕೆಯಾಗಿ ಕಣ್ಣ ಮುಂದೆ ನಟಿಸ್ತಾ ಇದ್ದಾಳೆ ಎಂಬ ಹಾಗೆ ವಾಸವಾಯಿತು. ಅಲ್ಲ, ಈ ಪ್ರಪಂಚದಲ್ಲಿರುವಂತಹ ಶೃಂಗಾರ ತತ್ವಕ್ಕೆ ಸಾಕಾರ ರೂಪವೊಂದನ್ನು ಕೊಟ್ಟು ದೇವರು ನಮ್ಮ ಕಣ್ಣ ಮುಂದೆ ನಿಲ್ಲಿಸಿರಬಹುದೇ ಎಂಬಂತಹ ದೃಶ್ಯವನ್ನು ನೋಡಿ ದಾದಾಪವನ್ನು ಹೊಂದಿದೆ. ಹೌದೇ, ಆಕೆಯ ಕಣ್ಣು ಸೊಂಪಡಿದ್ದು ರುಂಪಿಡಿದು ಕಂಪಗೆಯು ಲೋಚನದ ನೋಟದ ಹೊಲವು ಹೊಡಕರಿಸಿ ಚೆಲ್ಲುವ ಕದಪಿನ ಕಾಂತಿ ಕಳಕಳಿಸಿ ಹಸು ಲಜ್ಜೆ ನದಿ ಮೊಗದ ಲಂಕುರಿಸಿ ಅಂತಹ ಹೆಣ್ಣನ್ನು ಕಂಡು ಏನ ನೆಂಬೆನು ಮನಸ್ಸಿನ ಮೊದಲಾನೆಯನ್ನು ರತ್ನ ನಿಲಾನೆಯನು ತ್ರೈಲೋಕ್ಯ ರೂಪೈಕ ಸೌರಭವ ನೋಟಕರ ರಸ ಸಾಕಾರ ಸೌರಭ ಇಂದ ಅವಳು ಒಪ್ಪುತ್ತಾ ಇದ್ದಾಳೆ. ಮಂದಗಮನೆ ಮಂದಹಾಸನ ಕುಂದರದನೆಯ ಕುಂದದ ವಯವದ ಸೌಂದರ್ಯದಂದ ವಕ್ರಾವಲೋಕನದ ಭಾವದ ಬಗೆಯ ಬಂಧುಗೆ ದುಡಿಯಳ ಬಂಧುರದ ಸಿಂಗರವ ಏನೆಂದು ವರ್ಣಿಸುವೆನು ತಮ್ಮ. ಹೆಚ್ಚು ದೂರವೇನು ಪರಿಮಳವನ್ನು ಹಿಡಿದು ಸೌಂದರ್ಯದ ಖನಿಯೇ ಹೌದು ತಮ್ಮ. ಇವಳನ್ನು ನೋಡಿದ್ದೆ ತಡ ನೋಡಿದ್ದೆ ತಡ ಅರರೆ ಇನ್ನಿವಾಳೆ ಅಂತ ಬಿಟ್ಟಾಗ ನನಗೂ ಆ ಉದ್ಗಾರ ಬಂದಿದೆ. ಅರರೆ ಯಾಕೆ ಇವನು ಹೀಗೆ ಮಾಡಿದ? ನಾವು ಯಾರು? ಚಂಡ ಮುಂಡರು. ಕಳ ಚಂಡ ಮುಂಡರು ನಿಜ. ಅದರಲ್ಲಿಯೂ ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸ್ತಾ ಇರುವವರು. ಹೌದಣ್ಣ, ನಮ್ಮದು ಬಾಲ ಬ್ರಹ್ಮಚರ್ಯ ಅಲ್ಲ. ಅಲ್ಲ, ಬೇಕಾಗುವಾಗ ಬಿಟ್ಟು ಬಿಡುವಂತಹ ನೈಷ್ಠಿಕವೂ ಅಲ್ಲ. ಅಲ್ಲ, ಅಖಂಡವಾದ ಬ್ರಹ್ಮಚರ್ಯ. ಹೌದು, ಸಾಯುವವರೆಗೆ ನಾವು ಇಬ್ರು ಮದುವೆ ಆಗುವುದು ಇಲ್ಲ. ಒಂದು ಕಡೆಯಲ್ಲಿ ಒಬ್ರು ಹೆಣ್ಣಿದ್ದಾಳೆ ಅನ್ನೋದು ಗೊತ್ತಾದ್ರೆ ಸಾಕು, ನೋಡುವುದು ಬಿಡಿ. ಆ ಕಡೆ ಮೂಡಲ ಮುಖ ಮಾಡಿ ಮಲಗುವುದು ಮಲಗುವಲ್ಲ, ಅದು ನಮಗೆ ಆಗುವುದಿಲ್ಲ. ಹೌದು, ಅಂತಹ ಶುದ್ಧ ಚಾರಿತ್ರ ಉಳ್ಳಂತಹ ನಮ್ಮಂತಹ ಒಂದು ಶುದ್ಧ ಹೃದಯ ಉಳ್ಳವರನ್ನು ಆಕರ್ಷಣೆ ಮಾಡಬೇಕಿದ್ರೆ ಅಮ್ಮ ಅರಲೇ ಅರಲೇ ಇಲ್ಲಿವರು ಎಂತ ಎಂತಹ ಒಬ್ಬಳಾಗ ಚಂದದ ಹುಡುಗಿ ಯಾರು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನಾನು ಚಿಂತನೆ ಮಾಡಿದೆ, ಯೋಚಿಸಿದೆ, ಚಿಂತಿಸಿದೆ, ಮಚ್ಚಿಸಿದೆ. ಇವಳು ಇಲ್ಲಿಯವಳು ಇಲ್ಲಿಯವಳಲ್ಲ, ಮೇಲಿಂದ ಬಂದವಳು. ಮೇಲಿಂದ ಅಂದ್ರೆ ರಮೆ ಉಮೇರಲ್ಲಿ ಒಬ್ಬಳು. ಯಾರು? ರಮೆ 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 ಇಲ್ಲಿಯನ್ನು ನಿನ್ನ ರಮೆ ಅಣ್ಣ. ಇವಳು ರಮೆ ಮಾತಾಡಬೇಕಿದ್ರೆ ಜನಗದಿಗೆ
ಕುಡಿದಲ್ಲೇ ನೀವು ನಾವು ಕ್ಷಣದಿಂದ ಕ್ಷಣಕ್ಕೆ ಏರುತ್ತಾ ಇದೆ. ಹೌದು ಹೌದು. ಆಮೇಲೆ ಕಡ 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 ಹತ್ತಿ ಕೈಯಿಂದ ಜಾರಿದೆ ಅದು. ಹಾ ಅದು ಹತ್ತಿ ಕಚ್ಚಿ ಕೊಡು. ಈಗ ತಮ್ಮ ನೀರೆ ನಿಲ್ಲಿಲ್ಲ ನಿಲ್ಲಿಲ್ಲ ಅಮ್ಮ ಆಗಿದ್ರು ಒಮ್ಮೆ ಬಂದಿದ್ದಾರೆ. ವೈದ್ಯರು ಒಮ್ಮೆ ಉಂಡಾರ ಯಾವ ವೈದ್ಯರು ಬಂದರು ಶಮನವಾಗುತ್ತಿರುವಂತಹ ವ್ಯಾಧಿ ಇದಲ್ಲ. ನಿನಗೆ ಹೀಗ ಮಾಲಿಕೆಯ ವರ್ಣನೆಯನ್ನು ಕೇಳಿದ ಕ್ಷಣವೇ ಅರವಿಂದ ಅಶೋಕ ಚೂತ ಐದು ಪಂಚಶರ ಹಾಗಿದ್ರೆ ಉಪಶಮನೆ ಹೇಗೆ ಸರತಿ ಜನತೆ ಪರಿಕ್ರಮಣ ಅಣ್ಣ ಉಂಡರಿಯುವ ನಿಯೋಜನೆ ಮಾಡಬೇಕಾದಿಲ್ಲ. ಒಂದು ಆಚೆಯನ್ನು ಮಾಡು ಕದಂಬ ವಾಸಿನಿಯನ್ನು ನಾವು ಕರ್ಕೊಂಡು ಬರ್ತೇವೆ. ಒಮ್ಮೆ ಈ ಕಡೆಗೆ ಬರೋದಾಗಬೇಕಾಗಿದೆ. ಅಪ್ಪಣೆ ಇಲ್ಲಿವರೆಗೆ ನಮಗೆ ಬೇಕಾಗಿ ಎಲ್ಲರಿಗೂ ಶ್ರಮ ಪಟ್ಟವನು ಇಂದು ನನಗೆ ಬೇಕಾಗಿ ನನ್ನ ಕಾರ್ಯಕ್ಕೆ ಬೇಕಾಗಿ ಪ್ರಯತ್ನ ಪಡಬೇಕು. ಈ ತನುವಿನ ಸೇವೆ ಮಾಡುತ್ತೇನೆ ಸಚಿವ. ಇಹಾರಾರ್ಥವಾಗಿ ಹೋದಂತಹ ಕಟ್ಟ ಬಂದರು ಕದಂಬ ಮನವನ್ನು ಪರೀಕ್ಷೆ ಮಾಡಿದಾಗ ಚೆಲುವೆ ಯಾರುವಳು ರಂಗವ್ಯಾಲೆಯಲ್ಲಿ ತೂಗುತ್ತಾ ಪಾಡುತ್ತಾ ಇದ್ದಾಳಂತೆ. ಸರ್ವಾಂಗ ಸುಂದರಿ ಯಾರು ಹೇಳಿದ್ರು ನಿನಗೆ ಚಂದಮುಂಡರು ಹೇಳಿದ್ರು ಹಿತಕಾರಿಗಳೇ ನಿನಗೆ ತಕ್ಕವಳು ನೀನು ಮದುವೆಯಾಗಬೇಕೆಂಬುದಾಗಿ ಒತ್ತಾಯಿಸಿದ್ರು. ಹೇಳ್ತಾರಪ್ಪ ನೀವೇನು ಅಭಿಪ್ರಾಯ ಅಂತ ಬೇಕು ಅಭಿಪ್ರಾಯ ಮನದಲ್ಲಿ ಹೋದಿದೆ ಅಭಿಪ್ರಾಯದಲ್ಲಿ ಆದ ಕಾರಣವಾಗಿ ದಾರವಾಗಿ ನೀನು ಹೋಗಿ ನನ್ನ ವಿಚಾರವೆಲ್ಲ ದರುಡೆ ಮುಂದಾರು ಎರಡನೆಯ ಮನ ನೋಯದಂತ ಕರೆದುಕೊಂಡು ಬಾ ಆಚೆ ಕೊಡುದು ಶುಭಿ ನನ್ನ ರಥನಿಗೆ ಈ ಪುಷ್ಟಿ ಬಂತು ಯಾಕೆ
ನನ್ನ ವಂಶ ಅಳಿದು ಮಿಕ್ಕ ಮಾಸುಗಳೇಕೆ ನನಗೆ ಹಿಂದೆ ನಾಗಬೇಕು ದೊರೆ ಯಾ ಅರ್ಥವಾಗಲಿಲ್ಲ ಅದು ಹೋಗೆಯ ಪಡೆದ